ಮದುವೆ ಕರ್ಕೊಂಡು ಹೋಗಿಲ್ಲ ನಾನು ಯಾಕಂದ್ರೆ ಯಾವುದೇ ಮದುವೆ ಕರ್ಕೊಂಡಿದ್ರೋ ಮದುವೆ ಗಂಡಿನ ತರ ರೆಡಿ ಆಗಿ ಬರ್ತೀಯಾ ಮಿಸ್ ಆದ್ರೆ ಗಂಡಿನ ಬದಲು ಎಂಡಿಂಗ್ ನೀ ತಾಳಿ ಕಟ್ಬಿಡ್ತೀಯಾ ಅಯ್ಯಯ್ಯಯ್ಯೋ ನಾನು ಹಾಗೇನೆ ಹುಷಾರಾಗಿರಬೇಕು ಕೇತನ ಅವರಿಂದ ಪ್ರೊಟೆಕ್ಟ್ ಮಾಡಬೇಕಪ್ಪ ಅಯ್ಯಯ್ಯಯ್ಯೋ ಹಂಗೇನಿಲ್ಲ ಮತ್ತಯ್ಯೇ ನನಗೆ ಕೇಕ್ ಕೊಟ್ಟು ಗಿಟ್ಟು ಏನು ಕಾಣೆ ಯಾಕೆಂದ್ರೆ ನಾನು ರೊಟ್ಟಿ ದಿನವೇ ಗೊತ್ತಿಲ್ಲ ಹಾಗ್ಯಾಕಂತೀರಾ ಮಾವ ಹೊಸ ಬಟ್ಟೆ ಹಾಕೊಂಡಿದ್ದೀರಾ ನಾವೆಲ್ಲರೂ ಖುಷಿಯಾಗಿದ್ದೀವಿ ಇವತ್ತೇ ನಿಮ್ ಹುಟ್ಟಪ್ಪ ಅನ್ಕೊಳ್ಳಿ ಅಪ್ಪಯ್ಯ ಹ್ಯಾಪಿ ಬರ್ತ್ಡೇ ಕಣ್ಣ ಪ್ರತಾಪ್ ಏ ಪ್ರತಾಪ್ ನೀನ್ ಪಿ ಎ ಕಾಲ್ ಮಾಡಿ ಅಪ್ಪ ಆಫೀಸ್ ಇಂದ ಹೊರಟಿದ್ದೀರಾ ಕೇಳಿ ನೋಡೋ ನೋಡು ಮರ್ತೇ ಬಿಟ್ಟಿದ್ದೀನಿ ನಾನು ಒಂದ್ ನಿಮಿಷ ಇರು ಫೋನ್ ಮಾಡಿ ಬರ್ತೀನಿ ಹಲೋ ಹಲೋ ಹೇಳಿ ಸರ್ ಬಸವರಾಜ್ ಡ್ಯಾಡಿ ಆಫೀಸ್ ಇಂದ ಹೊರಟ್ರಾ ಇನ್ನು ಇಲ್ಲ ಸರ್ ಡ್ಯಾಡಿ ಆಫೀಸ್ ಇಂದ ಹೊರಟ ತಕ್ಷಣ ಫೋನ್ ಮಾಡಿ ಅಂತ ಹೇಳಿದ್ದೆ ಯಾಕೆ ಮಾಡ್ಲಿಲ್ಲ ನೀವು ಇಲ್ಲ ಸರ್ ಇನ್ನು ಆಫೀಸ್ ಅಲ್ಲೇ ಇದೀವಿ ಏನ ಆಫೀಸ್ ಅಲ್ಲೇ ಇದ್ದೀರಾ ಅಂದ್ರೆ ಡ್ಯಾಡಿ ಮೀಟಿಂಗ್ ಅಲ್ಲೇ ಇದ್ದಾರಾ ಯಾರು ಅಂತ ಇಂಪಾರ್ಟೆಂಟ್ ವ್ಯಕ್ತಿ ಇಲ್ಲ ಸರ್ ಹೊರಟ್ರು ಅದು ಯಾರು ಹೊರಟ್ರ ಅಲ್ವಾ ಅಷ್ಟೇ ನನಗೆ ಬೇಕಾಗಿದ್ದು ಓಕೆ ಬಾಯ್ ಯೆಸ್ ಡ್ಯಾಡಿ ಆಫೀಸ್ ಇಂದ ಹೊರಟಿದ್ದಾರೆ ಅಪ್ಪಯ್ಯ ಬರದಕ್ಕ ಯಾರು ಕ್ಯಾಂಡಲ್ ಹಚ್ಚಬಿಡುದು ಅಪ್ಪಯ್ಯ ಬಂದ್ ಕೂಡ್ಲೆ ಕ್ಯಾಂಡ್ ಹಚ್ಬೇಕು ಹೆಂಗೆ ಎಲ್ಲ ಕಣ್ಮುಚ್ಕೊಳೆ ಯಾಕೆಲ್ಲ ಲೈಟ್ಸ್ ಆಫ್ ಆಗಿದೆ ಸತ್ಯ ಸಾವಿತ್ರಿ ವೈಶಾಲಿ ಸತ್ಯ ಸಾವಿತ್ರಿ ವೈಶಾಲಿ ಎಷ್ಟು ಬೇಗ ಬರಬೇಕು ಅಂತ ಹೇಳಿದ್ದು ಹೌದು ನಿಮ್ ಡೇಟ್ ಆಫ್ ಬರ್ತ್ ಏನು ಅಂತ ಕಂಡು ಹಿಡಿದು ಹೇಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ಯಾರಿರ್ಬೋದು ಹೇಳಿ ಸಾವಿತ್ರಿ ಓಕೆ 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 ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಡ್ಯಾಡಿ ಮೊದಲು ಕೇಕ್ ಕಟ್ ಮಾಡಿ ನಡಿ ಹೌದು ಬನ್ನಿ 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 ಥ್ಯಾಂಕ್ ಯು ವೆರಿ ಮಚ್ ಸಾವಿತ್ರಿ ಹುಟ್ಟಹಬ್ಬ ಅಂತ ಸಂಭ್ರಮ ಪಡೋ ವಯಸ್ಸು ಅಲ್ಲ ಅದಕ್ಕೆ ಮನಸ್ಸು ಇಲ್ಲ ಯಾಕೆ ಹಾಗಂತೀರಾ ಮಕ್ಕಳು ಅಷ್ಟೊಂದು ಆಸೆ ಪಟ್ಟು ಎಲ್ಲ ಅರೇಂಜ್ ಮಾಡಿದ್ದಾರೆ ಅವ್ರ ಖುಷಿನೇ ಈಗ ನಮ್ ಖುಷಿ ಅಲ್ವಾ ಥ್ಯಾಂಕ್ ಯು ವೆರಿ ಮಚ್ ಮಾವ ನಾವು ಇನ್ನು ಯಾರು ವಿಷಯ ಮಾಡಿಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು 16 ವರ್ಷ ಹೀಗೆ ಆರೋಗ್ಯವಾಗಿದ್ದು ನಮ್ಮ ಕುಟುಂಬಕ್ಕೆ ಆಧಾರವಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಸಾವಿತ್ರಿ ಥ್ಯಾಂಕ್ ಯು ಅಪ್ಪ ಇಷ್ಟು ವರ್ಷದ ಮೇಲೆ ನಮ್ಗೆ ಇದನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ತುಂಬಾ ಸಂತೋಷ ಆಗ್ತಿದೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಮಗಳೇ ಸಾವಿತ್ರಿ ಅಪ್ಪಯ್ಯ ನನಗೆ ಇವೆಲ್ಲ ಹೇಳಕ್ ಬರಕಿಲ್ಲ ನೀವು ಸಂದ ಆಗಿರ್ಬೇಕು ನೀವು ಸಂದ ಆಗಿದ್ರೆ ನಾವೆಲ್ಲ ಖುಷಿ ಆಗಿರ್ತೀವಿ ಥ್ಯಾಂಕ್ ಯು ಸತ್ಯ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ರೀ ಐ ವಿಶ್ ಯು ಹ್ಯಾಪಿ ಬರ್ಡೇ ಡ್ಯಾಡ್ ಇದೇ ರೀತಿ ನಿಮ್ಗೆ ನೂರ್ ಕಾಲ ವಿಶ್ ಹೇಳೋದಾಗಿ ಥ್ಯಾಂಕ್ ಯು ಎವರಿಬಡಿ ನನ್ನ ಜೀವನದಲ್ಲಿ ಸಂಭ್ರಮ ಅನ್ನೋದೇ ಇರಲಿಲ್ಲ ಹುಟ್ಟುಹಬ್ಬ ಅನ್ನೋದೇ ಮರ್ತೋಗಿತ್ತು ನೀವೆಲ್ಲ ನೆನಪಿಸಿದ್ರಿ ಜೊತೆಗೆ ಜವಾಬ್ದಾರಿಗಳು ವಯಸ್ಸು ನೆನಪಾಯಿತು ಇಂಥ ದಿವಸನೇ ಬಹಳ ಗುರುತರವಾದದ್ದನ್ನ ಮಾಡ್ತಿದ್ದೀನಿ ಅಂತ ಸಂತೋಷ ಪಡಬೇಕು ಅಥವಾ ಬೇಜಾರು ಮಾಡ್ಕೋಬೇಕು ಐ ಡೋಂಟ್ ನೋ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಮೊದಲು ಕೇಕ್ ಕಟ್ ಮಾಡ್ರಿ
ಎಲ್ಲರೂ ಬಂದಿದ್ದಾರೆ, ಬಂಧು ಬಳಗ. ಫ್ರೆಂಡ್ಸ್ ಆರ್ ಇನ್ವೈಟೆಡ್. ಈ ಅಕೇಶನ್ಗೆ ಇನ್ನೊಬ್ರು ಮುಖ್ಯವಾದವ್ರು ಬರಲೇಬೇಕು, ಆಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ಈಗಾಗಲೇ ಎಷ್ಟು ಲೇಟ್ ಆಗಿದೆ ಗೊತ್ತಾ, ಬಂದವರೆಲ್ಲ ಎಷ್ಟೊತ್ತಿಂದ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಅದ್ ಯಾರನ್ನ ಕರಿಬೇಕು ಬೇಗನೆ ಕರೀರಿ ಪ್ಲೀಸ್. ಪ್ರತಾಪ್ ಪ್ಲೀಸ್. ಬಾಮ್ಮ. ಪ್ಲೀಸ್ ಕಮ್, ಯು ಆರ್ ವೆಲ್ಕಮ್. ನೀನ್ ಯಾಕೆ ಬಂದೆ ಅಲ್ಲಿಗೆ? ನಿನ್ನನ್ನು ಯಾಕೆ ಕರೆದಿದ್ದಿಲ್ಲ? ನಾನು ಕರೆದಿದ್ದೆ. ಊರ್ ಬಿಟ್ಟು ಹೋದೋಳ್ನ ಯಾಕ್ರಿ ಕರೆಸಿದ್ರಿ? ಅವತ್ತ ಎಲ್ಲ ಇತ್ಯರ್ಥ ಆಗಿತ್ತಲ್ಲ. ಎಲ್ಲ ಇತ್ಯರ್ಥ ಆಗಿರ್ಲಿಲ್ಲ ವೈಶಾಲಿ, ಅದಾದ್ಮೇಲೆ ನಡೆದಿರೋದನ್ನ ಕೇಳಿ ನಿನ್ನ ಮಗನ ಮುಖವಾಡ ಬಯಲು ಮಾಡೋದಕ್ಕೆ ಕರೆಸಿದ್ದೀನಿ. ಓ, ಡ್ಯಾಡಿ ಹತ್ರನೂ ಕತೆ ಕಟ್ಟಿದ್ಯಾ? ನೋಡು ಮಮ್ಮಿ, ಇದರಲ್ಲೇ ಗೊತ್ತಾಗುತ್ತೆ ಇವಳು ಎಂತವಳು ಅಂತ. ನನ್ನ ಕೆಲಸ ಆಗ್ಬೇಕು ಅಂದ್ರೆ ಯಾರನ್ನು ಬುಟ್ಟಿ ಹಾಕೋತಾಳು ಇವಳು. ಅದಕ್ಕೆ ಡೈರೆಕ್ಟ್ ಆಗಿ ಅಪ್ಪನ ಅಪ್ರೋಚ್ ಮಾಡಿದಾಳೆ. ನಾನು ಅವತ್ತೇ ನಿಮ್ಮೆಲ್ಲರ ಮುಂದೆ ಹೇಳಿದ್ದೀನಿ, ಇವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲದೆ ಇದ್ಮೇಲೆ ಸಂಪರ್ಕ ಯಾಕೆ ಇಟ್ಕೊಂಡೆ ಹುಡುಗಿ ಜೊತೆ? ನೀನೇ ಅರೇಂಜ್ ಮಾಡಿದ ಹೋಟೆಲ್ ರೂಮ್ನಲ್ಲಿ ಅವಳನ್ನ ಯಾಕೆ ಇರಿಸ್ತೀನಿ? ಮನೆಯಿಂದ ಉಪ್ಪಿಟ್ಟು ಕಾಫಿ ಯಾಕೆ ತಗೊಂಡು ಹೋದೆ? ಆಫೀಸಿಗೆ ರಜಾ ಹಾಕಿ ಯಾಕೆ ಊರ್ ಸುದ್ದೆ ಅವಳ ಜೊತೆ? ಐಸ್ ಕ್ರೀಮ್ ಡಿನ್ನರ್ ಅವಳು ಬಿಟ್ಟಿರ್ಬೇಕಲ್ಲ ರೀ. ಸಿಂಗಾಪುರ್ ಅಲ್ಲಿ ಇದ್ದಾಗಲೇ ಪ್ರತಿದಿನ ರಾತ್ರಿ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇತ್ತು. ಹೇಳ್ದೆ ಕೇಳ್ದೆ ನಮ್ಮನೆ ತನಕ ಬಂದೋಳು, ಸುಮ್ನೆ ಬಿಡ್ತಾಳ? ಅವನ್ಗೆ ಹೆದರಿಸಿ ಬೆದರಿಸಿ ಬಲವಂತ ಮಾಡಿ ಹೀಗೆಲ್ಲ ಮಾಡೋ ಹಾಗೆ ಮಾಡಿದಾಳೆ. ಬಲವಂತ ಬಲವಂತ ಆಗಿದ್ದಿದ್ರೆ ಈ ಹುಡುಗಿಗೆ ಹೈದರಾಬಾದ್ ನಲ್ಲಿ ಮನೆ ಯಾಕೆ ಮಾಡ್ಕೊಡ್ತಿದ್ದ? ನೀನು ಮುಂದೆ ಹೋಗಿರು, ಎರಡು ದಿವಸ ಕಳೆದ ನಾನು ಬರ್ತೀನಿ ಅಂತ ಯಾಕೆ ಅವಳು ನಂಬಿಸ್ತಾ ಇದ್ದ ಕೇಳು? ಸುಳ್ಳು ಸುಳ್ಳು, ನಾನು ಬರ್ತೀನಿ ಅಂತ ಹೇಳಿಲ್ಲ. ಹೈದರಾಬಾದ್ ಬ್ರಾಂಚ್ ಇನ್ಚಾರ್ಜ್ ತಗೊಂಡು ಬರ್ತೀನಿ ಅಂತ ನೀನು ಇವಳ ಹತ್ರ ಹೇಳೇ ಇಲ್ವಾ? ನೀವೇನ್ ಡ್ಯಾಡ್, ಅವಳು ಹೇಳಿದ್ದನ್ನ ನಂಬ್ತೀರಾ? ಹೈದರಾಬಾದ್ಗೆ ನಾನು ಹೋಗ್ಬೇಕು ಅಂದ್ರೆ ನಿಮ್ಮ ಹತ್ರ ಪರ್ಮಿಷನ್ ತಗೋ. ನಿಮ್ಮ ಹತ್ರ ಕೇಳಿದ್ನ ನಾನು, ಅವಳು ಹೇಳ್ತಾಳೆ ಅಂದ್ರೆ ಅವಳಿಗೆ ಬ್ಯಾಂಗ್ಳೂರಿಗೆ ಬರಬೇಕು ಅನ್ನಿಸ್ತು ಬಂದ್ಲು, ಹೈದರಾಬಾದ್ಗೆ ಹೋಗ್ಬೇಕು ಅನ್ನಿಸ್ತು ಹೋಗಿದ್ದಾಳೆ. ಇಷ್ಟಕ್ಕೂ ಅವಳಿಗೂ ನಮ್ಗೆ ಏನ್ ಸಂಬಂಧ? ಸಂಬಂಧ ಇದೆ, ಗಂಡ ಹೆಂಡತಿ ಸಂಬಂಧ. ಹೈದರಾಬಾದ್ ನಲ್ಲಿ ಮನೇನ ಲೀಸ್ಗೆ ತಗೊಳ್ಳೋಕೆ ನೀನು ಮಾಡಿಸಿರೋ ಅಗ್ರಿಮೆಂಟ್ ಪೇಪರ್ ಇದೆ. ಇದರಲ್ಲಿ ಕ್ಲಿಯರ್ ಆಗಿದೆ ನಿನ್ನ ಕಾಂಚನ ರಿಲೇಶನ್ಶಿಪ್ ಹಸ್ಬೆಂಡ್ ಅಂಡ್ ವೈಫ್ ಅಂತ. ನೋಡು, ನೀನೇ ಸೈನ್ ಮಾಡಿದ್ಯಾ? ಅಷ್ಟೇ ಅಲ್ಲ, ಆ ಮನೆಯ ಲೀಸ್ ಅಮೌಂಟ್ 20 ಲಕ್ಷ ರೂಪಾಯಿನ ನಿನ್ನ ಪರ್ಸನಲ್ ಅಕೌಂಟ್ನಿಂದ ಮನಿ ಟ್ರಾನ್ಸ್ಫರ್ ಮಾಡಿದ್ಯಾ? ಈಗ ಹೇಳು, ನೀನು ಆ ಮನೆ ಮಾಡಿಕೊಟ್ಟಿಲ್ಲ ಅಂತ? ಹೌದು ಹೌದು ಹೌದು, ಈ ಎಲ್ಲ ಕೆಲಸನೂ ನಾನು ಮಾಡಿದ್ದೀನಿ. ಯಾಕೆ ಗೊತ್ತಾ, ಇವಳಿಂದ ನಾನು ಬಿಡುಗಡೆ ಪಡಿಬೇಕು. ಇವಳನ್ನ ಸಿಂಗಾಪುರ್ ಕಟ್ಟೋದು ನನ್ನ ಉದ್ದೇಶ ಆಗಿದೆ. ಯಾವುದೇ ಸಂಬಂಧ ಇಲ್ಲದೆ ಇದ್ದನು ಅವಳಿಂದ ಕಳಿಸ್ಕೊಳಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇತ್ತ? ಅಂತ ಸಂಬಂಧ ಏನು ಇಲ್ಲ ಡ್ಯಾಡ್. ಹಾಗೆ ಅದರಲ್ಲೂ ಇದ್ರೆ ಅದನ್ನ ಅವಳು ಪ್ರೂವ್ ಮಾಡಿ. ಪ್ರತು, ಸಂಬಂಧ ಇಲ್ಲ ಇಲ್ಲ ಅಂತ ಮತ್ತೆ ಮತ್ತೆ ಹೇಳ್ಬೇಡ.
ಹಾಗೆ ಪ್ರೂವ್ ಮಾಡಲೇಬೇಕು ಅಂತಾದ್ರೆ ನೀನೇ ಜನ್ಮ ಕೊಟ್ಟ ಮಗು ಇದೆ. ನಾವ್ಯಾರು ನಂಬಲ್ಲ ಪ್ರತಾಪ್. ನಾನ್ ನಂಬ್ತೀನಿ ರೀ, ನನ್ನ ಮಗನ ನಾನ್ ನಂಬ್ತೀನಿ. ನಿಜವಾಗ್ಲೂ ಇವಳಿಗೆ ಮಗು ಇರೋದೇ ಸತ್ಯ ಆಗಿದ್ರೆ ಮೊದಲನೇ ಸಲ ನಮ್ಮನೆಗೆ ಬಂದಾಗ್ಲೇನೆ ಯಾಕೆ ಅದನ್ನ ಕರ್ಕೊಂಡ್ ಬರ್ಲಿಲ್ಲ? ಈಗ ದಿಢೀರ್ ಅಂತ ಬಂದವಳು, ಈಗ್ಲಾದ್ರೂ ಮಗುನ ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ. ನಾನಿನ್ ಯಾವತ್ತೂ ಈ ಊರಿಗೆ ಬರಲ್ಲ, ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಸಾವಿತ್ರಿ ಹೇಳಿದಳು. ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ ಅಂತ ಯಾಕೆ ಹೇಳಿಲ್ಲ? ಮತ್ತೆ ಈಗ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಇಷ್ಟೆಲ್ಲ ಸುಳ್ಳು ಹೇಳ್ದೋಳ್ನ ನಂಬಕ್ಕಾಗತ್ತಾ? ಇವಳ ಬೂಟಾಟಿಕೆ ನಿಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ರೀ? ಹೇಳಮ್ಮ, ಬೆಂಗಳೂರಿಗೆ ಯಾಕೆ ವಾಪಸ್ ಬಂದೆ? ಪ್ರತೂನೆ ಹೇಳಿದ್ದು ಸಿಂಗಾಪುರ್ಗೆ ವಾಪಸ್ ಹೋಗು ಅಂತ. ಹೋಗಿದ್ಯಾ? ಹೋಗು ಅಂತ ಅಂದಿದ್ದು, ಕಾನ್ಫರೆನ್ಸ್ಗೆ ಮಲೇಷ್ಯಾಗೆ ಹೋಗ್ತೀನಿ, ಅಲ್ಲಿ ಮೀಟ್ ಮಾಡೋಣ ಅಂತ. ಆದ್ರೆ ಪ್ರತೂ, ಮಲೇಷ್ಯಾಗೆ ಹೋಗೋ ಪ್ಲಾನೇ ಮಾಡೋರಿಲ್ಲ. ನಾನಲ್ಲಿ ಬರಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಇದೆಲ್ಲ ನಿಮ್ದ ಕಿತಾಬುದ್ದಿ? ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ಗೆ ಯಾಕೆ ಬೇಕು ಊರು ಹೊಸ ಬರಿ? ಮನೇಲಿ ಅಡ್ಗೆ ಮಾಡ್ಕೊಂಡು ಬಿದ್ದಿರೋ ಕೆಲಸ ತಾನೆ ನಿಮ್ದು? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುವಾಗೆ ನಮ್ ಜೊತೆನೆ ಇದ್ದು ನಮ್ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದ. ಇದನ್ನ ಕರುಣಾಮಯಿ ಇವರು ಅಂತ ನಾವು ಕ್ಷಮಿಸ್ಬೇಕು. ತಂಗಿ ಇದ್ದಾಗ ಅವಳು ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿಲ್ಲ ನೀವು. ಅವಳು ಸಾವಿಗೆ ಕಾರಣ ನೀವು. ಗಂಡನ್ನ ಯಾವಾಗಲೂ ಪೆದ್ದನನ್ನಾಗಿರುವಾಗ ಮಾಡ್ತೀರ. ಯಾಕೆ ನಿಮ್ ಬೇರೆ ಕಲ್ಪೆ ಎಲ್ಲ ಅದಕ್ಕೆ ಹೆಸರಿಗೆ ಮಹಾಸಾಧ್ವಿ ಮಹಾಪತಿ ಇರುತ್ತೆ, ಇನ್ನು ಏನೇನು? ನಮ್ಮನೆ ಸಾಕಿರೋ ನಾಯಿಗಿಂತ ಸ್ನೇಹಿತಿಲ್ಲ ನಿಮಗೆ. ಸಹಿಸ್ಕೊಡ್ತಾಳೆ ಅಂತ ಹೇಳಿ ನಾಲ್ಕೇನ ಎಲ್ಲಿಗರಿ ಹರಿ ಬಿಡ್ತಾ ಇದ್ದೀರಾ? ಏನನ್ಕೊಂಡಿದ್ದೀರಾ ನಿಮ್ಗೆ? ನನ್ ಮಗಳಿಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ನೋಡ್ರಿ, ನಿಮ್ಮ ದಬ್ಬಾಳಿಕೆ ನಿಮ್ಮ ಮನೆಯವ್ರಿಗೆಲ್ಲ ಸಹಿಸ್ಕೋಬಹುದು, ಎಲ್ಲ ಹೆದರ್ಬಹುದು. ಆದ್ರೆ ಜನ್ಮ ಕೊಟ್ಟ ತಂದೆ ನಾನು, ನಾನಲ್ಲ. ಇಷ್ಟು ಜನತೆ ಎದುರುಗಡೆ ಬಾಯಿಗೆ ಬಂದಾಗೆಲ್ಲ ಅಂತವರು ಇನ್ನು ದಿನನಿತ್ಯ ಅವಳಿಗೆ ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡಿ ಚಿತ್ರಹಿಂಸೆ ಪಟ್ಟಿರೋದಿಲ್ಲ ನೀವು? ವಿನುತು ಮುಂಚೆನೇ
ಅವಳನ್ನ ಪ್ರೀತಿ ಮಾಡಿ ಅವಳ ಕೈಗೆ ಒಂದು ಮಗು ಕೊಟ್ಟು ವಿನುತಂಗೆ ಮೋಸ ಮಾಡಿಬಿಟ್ರಲ್ರಿ. ಯಾಕ್ರಿ ಯಾಕ್ರಿ ನನ್ನ ಮಗಳ ಜೀವನದಲ್ಲಿ ಮೋಸದಾಟ ಆಡ್ಬಿಟ್ರಿ. ನಿಮ್ಮನ್ನ ನಂಬಿಕೊಂಡು ನಿಮ್ಮ ಕೈಗೆ ನನ್ನ ಮಗಳನ್ನ ಕೊಟ್ಟು ಅವಳ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡ್ಬಿಟ್ರು. ಸತ್ತಿದ್ದೆ ಒಳ್ಳೇದಾಯ್ತು, ಈಗ ದಯತಿದ್ರೆ ಇನ್ನಂತ ಮೋಸ್ಕಾರ ಜೊತೆ ಜೀವನ ಮಾಡಿಸಲ್ಲ ಅಂತ ಹೇಳಿ ಕೊರಗಿ 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 ಸತ್ತು. ಈಗೇನ್ ಮಾಡ್ತಾ ಇದ್ರೆ ನೀವು ಅವಿನದ್ದು ಮೋಸ ಮಾಡಿದ್ರಿ. ಸಾವಿತ್ರಿ ಮನೆ ಕೆಲಸದ ಉತ್ತರ ಇಟ್ಕೊಂಡಿದ್ರು ಎಲ್ಲ ಎಲ್ಲ ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ಲೇಬೇಕು ಹಾಡ್ಲೇಬೇಕು. ಮಹಾಲಕ್ಷ್ಮಿ ಹಿರಿಯ ಸೊಸೆ ಅವಳಿಗೆ ಈ ಚಿಕ್ಕ ಹುಡುಗ ಬಾಯಿ ಬಂದ ಹಾಗೆಲ್ಲ ಅಂತ ಇದನ್ನಲ್ಲ ನೀವು ನೋಡ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿದ್ದಿರಲ್ಲ ಹೇಳ್ರಿ ಯಾವ ಸೀಮೆ ಯಜಮಾನ್ ಕೇರಿ ಮೇಡಮ್ ಈ ನಿಮ್ಮ ಮಗನಿಗೆ ಇದೇನಾ ಬುದ್ಧಿವಾದ ಹೇಳ್ಕೊಟ್ಟಿರೋದು ನೀವು ನಾಳೆ ನಿಮ್ಮ ಶೀಲದ ಬಗ್ಗೆ ಏನೋ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾರೆ ಆಗ್ಲೂ ಹೀಗೆ ನೋಡ್ಕೊಂಡಿರ್ತೀರಾ. ನಿಮ್ಮ ಹೆಂಡತಿ ಏನಾದ್ರೂ ನಿಮ್ಮ ಜಾಗದಲ್ಲಿ ಇತ್ತಿದ್ರೆ ನೀವು ನಾಲ್ಗೆನ ಕತ್ತರ ಹಾಕ್ಬಿಡ್ತಾ ಇದ್ಲು ಅರ್ಥ ಮಾಡ್ಕೊಳ್ಳಿ. ಹೆಂಡತಿನ ಕಾಪಾಡೋಕ್ಕೂ ಆಗದೆ ಇರೋನು ಒಬ್ಬ ಗಂಡ. ನಿಮ್ಮ ತಮ್ಮನೇ ಇರಬಹುದು, ಬುದ್ಧಿವಂತನೇ ಇರಬಹುದು, ಹಣವಂತನೇ ಇರಬಹುದು, ಆದ್ರೆ ನಿನ್ನ ಹೆಂಡತಿ ನಿನ್ನ ಹೆಂಡತಿಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ದಾನೆ. ನೀನ್ ನೋಡ್ತಾ ನಿಂತಿದೆಯಲ್ಲ ನೀನು ನಾಚಿಕೆ ಆಗಬೇಕು, ನಾಚಿಕೆ ಆಗ್ಬೇಕು. ಯಾವ ನಂಬಿಕೆ ಮೇಲೆ ನನ್ನ ಮಗಳನ್ನ ನಾನು ಎಲ್ಲಿ ಬಿಡ್ಲಿ? ವಿನಿತಾ ಹೋದ ಮೇಲೆ ಸಾವಿತ್ರಿ ಸುಖ ಅವಳು ನಮಗೆ ತೋರಿಸ್ತಾ ಇದ್ದ ಅಕ್ಕರೆಯಿಂದ ನಾವು ಉಸಿರಾಡ್ತಾ ಇದ್ದೆ. ಇನ್ನೂ ನಾನು ನನ್ನ ಮಗಳನ್ನ ಇಲ್ಲಿ ಬಿಟ್ರೆ ನೀವೆಲ್ಲರೂ ಸೇರಿ ಅವಳನ್ನ ನುಂಗಿ ನೀರು ಕುಡಿದು ಬಿಡ್ತೀರಿ. ಸಾಧ್ಯ ಇಲ್ಲ, ನಾನು ನನ್ನ ಮಗಳನ್ನ ಇಲ್ಲಿ ಬಿಡುತ್ತಿಲ್ಲ. ಇದು ಈ ಮನೆಗೂ ಅವಳಿಗೂ ಇವತ್ತಿಂದ ಸಂಬಂಧ ಕಡಿದು ಹೋಯ್ತು ಅಷ್ಟೇ. ನೀವೇನು ಮಾತಾಡ್ಬೇಡಿ ವಾಸಾಗುತ್ತೆ. ಅಪ್ಪ ಅಪ್ಪ ನಮ್ಮನ್ನ ಒಂದ್ ಮಾಡಿ ನೀವಿರ್ಬೋದ ಹೊರತು ಬೇರೆ ಮಾಡೋ ಅಧಿಕಾರ ನಿಮ್ಗಿಲ್ಲಪ್ಪ. ನನ್ ಗಂಡನ ಮನೆ ಬಿಟ್ಟು ನಾನು ಎಲ್ಲೂ ಬರಲ್ಲ. ನನ್ನ ಮಗಳು ಅನ್ನೋ ಅಭಿಮಾನ ನಿನಗಿದ್ರೆ ನಿನ್ನ ಹೆತ್ತವ್ರ ಪ್ರಾಣ ನಿನಗೆ ಲೆಕ್ಕಕ್ಕಿದ್ರೆ ನನ್ನ ಜೊತೆ ಬರ್ತೀಯ ಇಲ್ಲ ನಾನು ಹೊರಡ್ತೀನಿ. ಈ ಹೊಸಲು ದಾಟೋದ್ರೊಳಗೆ
ನೀನು ಬಂದ್ರೆ ನಿಮ್ಮ ಅಪ್ಪ ಜೀವಂತವಾಗಿ ನಿನ್ನ ತವರ ಮನೆಗೆ ಹೋಗ್ತಾನೆ. ಇಲ್ಲ